ರಾಮನಗರ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ದೂರ ಸರದ್ರ ಅನ್ನುವ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಗರಿಗೆದರ್ತಾ ಇದ್ದಾವೆ ಸಾಮಾನ್ಯವಾಗಿ ಯಾವುದಾದರೂ ಕ್ಷೇತ್ರದಿಂದ ಮುಂದೆ ಸ್ಪರ್ಧಿಸುತ್ತಾರೆ ಅಂತ ಹೇಳಿದಾಗ ಆ ಕ್ಷೇತ್ರದಲ್ಲಿ ಬಹಳಷ್ಟು ಆಕ್ಟಿವ್ ಆಗಿರ್ತಾರೆ ಸಭೆ ಸಮಾರಂಭಗಳಿಗೆ ಭಾಗವಹಿಸುತ್ತಾ ಇರ್ತಾರೆ ಮತ್ತು ಅಲ್ಲಿಯ ಜನರಿಗೆ ಸೂಕ್ತವಾಗಿ ಸ್ಪಂದಿಸುವಂತ ಜನರಲ್ ಆಕ್ಟಿವಿಟೀಸ್ನ ತಾವು ಗಮನಿಸಿರ್ತೀರಿ ಈಗ ಒಂದು ಪ್ರಶ್ನೆ ಉದ್ಭವಿಸಿದೆ ರಾಮನಗರ ಕ್ಷೇತ್ರದಿಂದ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ದೂರ ಸರದ್ರ ರಾಮನಗರದಿಂದ ನಿಖಿಲ್ ಸ್ಪರ್ಧೆಗೆ ತಾಯಿ ಅನಿತಾ ಕುಮಾರಸ್ವಾಮಿ ಅವರೇ ಇಲ್ಲಿ ಅಡ್ಡ ಆಗ್ಬಿಟ್ರ ಮುಳುವಾದ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರದೇ ಕುಟುಂಬ ಆಗಿರೋದ್ರಿಂದ ಇಲ್ಲಿ ಮುಳುವಾದ್ರ ಅನ್ನೋ ಒಂದು ಪ್ರಶ್ನೆ ಅಷ್ಟೇನು ಉದ್ಭವಿಸೋದಿಲ್ಲ ಅನ್ಸುತ್ತೆ ಸದ್ಯ ರಾಮನಗರ ಶಾಸಕಿಯಾಗಿದ್ದಾರೆ ಅನಿತಾ ಕುಮಾರಸ್ವಾಮಿ ಮತ್ತೊಮ್ಮೆ ರಾಮನಗರದಿಂದ ಕಂಟೆಸ್ಟ್ ಮಾಡಬೇಕು ಅನ್ನುವ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಅನಿತಾ ಕುಮಾರಸ್ವಾಮಿ ಅನ್ನುವ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗೆಯೇ ರಾಮನಗರದಿಂದ ನಿಖಿಲ್ ಸ್ಪರ್ಧಿಸಬೇಕು ಅನ್ನುವ ಪ್ರೆಷರ್ ಕೂಡ ಕಾರ್ಯಕರ್ತರಿಂದ ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ ಮೊನ್ನೆ ನಡೆದಂತ ಚಾಮುಂಡೇಶ್ವರಿ ಕರಗ ಮಹೋತ್ಸವಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಗೈರಾಗಿದ್ರು ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದರು ನಿಖಿಲ್ ಕುಮಾರಸ್ವಾಮಿ ಅವರು ಆದರೆ ಈ ಸಲ ಆಗಮಿಸಿಲ್ಲ ಹೀಗಾಗಿ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ ಅವರ ಗೈರು ಈ ಬಾರಿ ನಿಖಿಲ್ ರಾಮನಗರಕ್ಕೆ ಬರದಂತೆ ಅನಿತಾ ಕುಮಾರಸ್ವಾಮಿ ಶರತ್ ಹಾಕಿದ್ರ ಅಥವಾ ಏನು ಮಾತನಾಡಿಕೊಂಡ್ರು ಅನ್ನೋದರ ಬಗ್ಗೆ ಬಹಳ ಕುತೂಹಲ ಇದೆ ಯಾಕಂತ ಹೇಳಿದ್ರೆ ಕಳೆದ ಹಲವು ತಿಂಗಳುಗಳಿಂದ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಎಲ್ಲೂ ಕಾಣಿಸಿಕೊಂಡಿಲ್ಲ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ ಅನ್ನುವ ಪ್ರಶ್ನೆಗಳು ಉದ್ಭವಿಸಿದ್ದಾವೆ ಈ ಬಗ್ಗೆ ಸ್ಥಳೀಯ ಜೆಡಿಎಸ್ ಮುಖಂಡರು ಕೂಡ ಮಾತನಾಡಿಕೊಳ್ಳುತ್ತಾ ಇದ್ದಾರೆ ಅದರ ಇನ್ಫರ್ಮೇಷನ್ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ ಎಸ್ ರಾಮನಗರ ಕ್ಷೇತ್ರದಿಂದ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ದೂರ ಸರದ್ರ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವ ನೆಟ್ಟಿನಲ್ಲಿ ಈ ಸುದ್ದಿ ಇಲ್ಲಿ ಸಾಕ್ಷಿ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನೀಡುತ್ತಾರೆ ನನ್ನ ಕಲೀಗ್ ನಮ್ಮ ರಾಮನಗರ ಜಿಲ್ಲಾ ಪ್ರತಿನಿಧಿ ಪ್ರವೀಣ್ ಪ್ರವೀಣ್ ವೆರಿ ಗುಡ್ ಮಾರ್ನಿಂಗ್ ನಿಖಿಲ್ ಕುಮಾರಸ್ವಾಮಿ ಯಾವಾಗಲೂ ಕೂಡ ಚಾಮುಂಡೇಶ್ವರಿ ಕರಗ ಮಹೋತ್ಸವಕ್ಕೆ ಆಗಮಿಸುತ್ತಾ ಇದ್ದರು ಆದರೆ ಈ ಬಾರಿ ಆಗಮಿಸಲಿಲ್ಲ ಅನ್ನುವ ಏಕೈಕ ಕಾರಣಕ್ಕೆ ಅವರು ದೂರ ಸರದ್ರು ಮುಂದೆ ಸ್ಪರ್ಧಿಸುವ ವಿಚಾರದಿಂದ ರಾಮನಗರ ಕ್ಷೇತ್ರದಿಂದ ಅನ್ನುವ ಪ್ರಶ್ನೆ ಉದ್ಭವಿಸ್ತಾ ಇದೆಯಾ ಅಥವಾ ಅನಿತಾ ಕುಮಾರಸ್ವಾಮಿ ಅವರೇ ಅಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವ ಇಂಗಿತ ಬಲವಾಗಿದೆಯಾ ವಾಟ್ ಇಸ್ ದ ಫ್ಯಾಕ್ಟ್ ವೆರಿ ಗುಡ್ ಮಾರ್ನಿಂಗ್ ರಾಘವ ಸೂರ್ಯ ಪ್ರಮುಖವಾಗಿ ಏನಂದ್ರೆ ಚುನಾವಣೆಯ ಕೆಲವು ತಿಂಗಳುಗಳಿದೆ ಆ ಹಿನ್ನೆಲೆಯಲ್ಲಿ ಪಕ್ಷಗಳು ಕೂಡ ಟಿಕೆಟ್ ಅಭ್ಯರ್ಥಿಗಳು ಕೂಡ ಟಿಕೆಟ್ ಅನ್ನ ಪಡೀಲಿಕ್ಕೆ ಸಾಕಷ್ಟು ಕಸರತ್ತನ್ನ ಬೇರೆ ಬೇರೆ ಪಕ್ಷಗಳಲ್ಲಿ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಈಗ ಜೆಡಿಎಸ್ ಪಕ್ಷದಲ್ಲಿ ಪ್ರಮುಖವಾಗಿ ಏನು ರಾಮನಗರ ಅಂತ ಅಂದ್ರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ ಕಳೆದ ಹಲವು ವರ್ಷಗಳಿಂದ ಅವರು ಅವರ ಕುಟುಂಬದವರೇ ಇಲ್ಲಿ ಶಾಸಕರಾಗಿ ಬರ್ತಾ ಇದ್ರು ಆದ್ರೆ ಕೆಲವೊಂದು ತಿಂಗಳುಗಳಿಂದ ಒಂದು ಇದೊಂದು ಚರ್ಚೆ ನಡೀತಾ ಇರುವಂತದ್ದು ಸ್ವತಃ ಅನಿತಾ ಕುಮಾರಸ್ವಾಮಿ ಅವರೇ ಅವರ ಬೆಂಬಲಿಗರ ಜೊತೆ ನಾನು ಮತ್ತೊಮ್ಮೆ ರಾಮನಗರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಇಂಗಿತ ಕೂಡ ವ್ಯಕ್ತಪಡಿಸಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ ಸಾಕಷ್ಟು 6 ತಿಂಗಳ ಹಿಂದೆ ಪ್ರತಿ ಹೋಬಳಿ ಮಟ್ಟದಲ್ಲಿ ಸಭೆಯನ್ನ ಮಾಡಿದ್ರು ಜೊತೆಗೆ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿ ಆಗ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರಚಾರಗಳನ್ನ ಮಾಡಿ ಓಡಾಟ ಕೂಡ ಮಾಡಿದ್ರು ಆದ್ರೆ ಈಗ ಅನಿತಾ ಕುಮಾರಸ್ವಾಮಿ ಅವರು ಸ್ವತಃ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರ ಮುಖಾಂತರ ಹೇಳೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆಗೆ ಮಗನ ಸ್ಪರ್ಧೆಗೆ ಅವರೇ ಒಂದು ಅಡ್ಗಾಲ ಹಾಕಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು ಯಾಕೆ ಜೊತೆಗೆ ಚಾಮುಂಡೇಶ್ವರಿ ಕರಗ ಮಹೋತ್ಸವದಲ್ಲಿ ಪ್ರತಿ ವರ್ಷ ಕೂಡ ನಿಖಿಲ್ ಭಾಗಿಯಾಗ್ತಾ ಇದ್ರು ಆದ್ರೆ ಈ ಬಾರಿ ಕೂಡ ಅವರು ಅದಕ್ಕೆ ಗೈರಾಗಿರೋ ಒಂದು ಪುಷ್ಟಿ ಆದ್ರೆ ಜೊತೆಗೆ ಮಂಡೆ ಕುಮಾರಸ್ವಾಮಿ ಅವರು ಕೂಡ ಎಲ್ಲೂ ಕೂಡ ನಾನು ನಿಖಿಲ್ ಅನ್ನ ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲೂ ಕೂಡ ಇದುವರೆಗೂ ಹೇಳಿದ್ರು ಹಾಗಾಗಿ ಎಲ್ಲೊಂದ್ ಕಡೆ ನಿಖಿಲ್ ಅವರಿಗೆ ಬೇಸರ ಇದೆ ಜೊತೆಗೆ ಅನಿತಾ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರ ಮುಖಾಂತರ ನಿಖಿಲ್ ಕುಮಾರಸ್ವಾಮಿ ಅವರು ಕ್ಷೇತ್ರಕ್ಕೆ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಯಾವುದೇ ಜೆಡಿಎಸ್ ಸಭೆ ಆಗಿರ್ಬೋದು ಕಾರ್ಯಕ್ರಮಗಳಲ್ಲಿ ಕೂಡ ನಿಖಿಲ್ ಕಾಣಿಸಿಲ್ದೇ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಎಲ್ಲೋ ಒಂದ್ ಕಡೆ ತಾಯಿ ಅನಿತಾ ಕುಮಾರಸ್ವಾಮಿ ಅಡ್ಗಾಲ್ ಆಗ್ತಾ ಇದಾರ ಅನ್ನೋ ಒಂದು ಪ್ರಶ್ನೆ ಇದೀಗ ಮೂಡ್ ಬರ್ತಾರಂತದ್ದು ಥ್ಯಾಂಕ್ ಯು ಪ್ರವೀಣ್ ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ